ವಿಡಿಯೋ ನೋಡ್ತಿರೋ ಎಲ್ಲ ಕಲಾವಿದರಿಗೂ ಆರ್ಟ್ ಇಂಡಿಯಾ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಚಿತ್ರಕಲಾ ಪರಿಷತ್ ಹತ್ರ. ಇಲ್ಲಿ ಲಲಿತ ಕಲಾ ಅಕಾಡೆಮಿ ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ ಎರಡು ಕೊಲಾಬ್ರೇಷನಲ್ಲಿ ಸೆಕೆಂಡ್ ಪ್ರಿಂಟ್ ಬಿನಾಲೆ ನಡೀತಾ ಇದೆ. The first who is we are captain for our guest. ಎಲ್ಲರಿಗೂ ನಮಸ್ಕಾರ. ಹೊಸಕಲ ನಮ್ಮೆಲ್ಲರಿಗೂ ಬಹಳ ಪ್ರಿಯವಾದದ್ದು. ಪ್ರಕೃತಿ ಸಹ ಹಳೆಯ ಎಲೆಗಳನ್ನ ಅಂದ್ರೆ ಈಗಾಗಲೇ ಒಂದಿಷ್ಟು ಒಣಗಿರುತ್ತವೆ, ಅದನ್ನ ಮುದುರಿಸಿ ಹೊಸ ಚಿಗುರನ್ನ ತನ್ನ ಬಡಿಲಲ್ಲಿ ತುಂಬಿಕೊಳ್ಳುತ್ತೆ. ವಾಟ್ ಇಸ್ ಇಟ್ ಮೀನ್? ಅದ್ರ ಪ್ರಕೃತಿ ಯಾವಾಗ ಹೊಸತನವನ್ನ ಬಯಸುತ್ತೆ? ಈ ದಿನ ಈ ಒಂದು ಸಭಾಂಗಣದಲ್ಲಿ ಒಂದು ಹೊಸತನ ಖಂಡಿತವಾಗಿದೆ. ಈ ಹೊಸತನ ಏನು? ಬನ್ನಿ ಇದನ್ನ ಆಸ್ವಾದಿಸೋಣ, ಸಂತೋಷದಿಂದ ಆ ಹೊಸತನಕ್ಕೆ ನಾವೆಲ್ಲ ಹೊಂದಿಕೊಳ್ಳೋಣ. ನನ್ನ ಪ್ರಥಮ ಕರ್ತವ್ಯ ಈ ದಿನದ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಶ್ರೀತ ಶಂಕರ್ ಸರ್ ಅವರಲ್ಲಿ ಹಾಗೆ ಕೃಷ್ಣ ಸರ್ ಅವರಲ್ಲಿ ಅನುಮತಿಯನ್ನು ಕೇಳಿಕೊಂಡು ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೆ. ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಕರೆತರುವಂತಹ ಕೆಲಸ ನನ್ನದಾಗಿದೆ. ಸ್ನೇಹಿತರೆ, ಆತ್ಮೀಯರೇ, ನಾವೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಅಧ್ಯಕ್ಷರು ನಮ್ಮ ಚಿತ್ರಕಲಾ ಪರಿಷತ್ತು ನಮ್ಮೆಲ್ಲರ ಅತ್ಯುತ್ತಮ ಸ್ನೇಹಿತರು, ಸಲಹೆಗಾರರು, ಅತ್ಯುತ್ತಮ ವಾಗ್ಮಿಗಳಾದಂತಹ ಶ್ರೀತ ಪಿ ಎಲ್ ಶಂಕರ್ ಅವರನ್ನ ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್. ಹಾಗೆ ನಮ್ಮೊಂದಿಗಿದ್ದಾರೆ ಅಪ್ಪಾಜಯ ಅವರು, ನಮ್ಮ ಸೆಕ್ರೆಟರಿ ಚಿತ್ರಕಲಾ ಪರಿಷತ್ತು. ದಯಮಾಡಿ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀತ ಕೃಷ್ಣ ಶೆಟ್ಟಿ ಅವರು, ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರು. ಈ ಕಾರ್ಯಕ್ರಮದ ಕಲ್ಪನೆಯನ್ನ ಮಾಡಿಕೊಂಡು ಶ್ರೀತ ಕೃಷ್ಣ ಶೆಟ್ಟಿ ಅವರನ್ನು ನನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮೊಂದಿಗಿದ್ದಾರೆ ನಂದಲಾಲ್ ಠಾಕೂರ್, ವೈಸ್ ಚೇರ್ಮನ್ ಆಫ್ ಲಲಿತ ಕಲಾ ಅಕಾಡೆಮಿ. ಹಾಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಕೃಷ್ಣ ವೇದಾರ. ಇವರೆಲ್ಲರೂ ನನ್ನ ವೇದಿಕೆಗೆ ಆಹ್ವಾನಿಸ್ತಾ ಅವರ ಒಂದು ಅನುಮತಿ ಪಡೆದು ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದಾರೆ. ವೆಸವೆ ಪ್ರಕಾರ ನೀತಿ ಪ್ರಕೃತಿ ಹರ್ ಪರ್ ಬದಲತಿ ರಹತಿ ಹೈ, ಹಮಾರಿ ಯೋಜನಾ ಹೈ, ಹಮಾರಿ ಇಚ್ಛಾ ಹೈ, ಹಮಾರೆ ಸಪ್ನೆ ಕಭಿ ಏಕ್ ಜಗಹ ಹೋತಿ ನಹೀ ಹೈ. ಕಹಾ ಜಾತಾ ಹೈ ಕಿ ಬದಲತೆ ಹುವೆ ಪಾನಿ, ಬಹತಾ ಹುವಾ ಪಾನಿ ಹಮೇಶಾ ನಿರ್ಮಲ ಹೋತಾ ಹೈ, ಜೋ ಪಾನಿ ಏಕ್ ಜಗಹ ಟಿಕ್ ಜಾತಿ ಹೈ ವೋ ಪೀನೆ ಕೆ ಲಿಯೆ ಲಾಯಕ್ ನಹೀ ರಹತಾ. ಕಿ ಚಾಹೆ ಚಿತ್ರಕಲಾ ಹೋ ಕೋಯಿ ದೂಸರಿ ಕಲಾ ಹೋ, ಹರ್ ಪಲ್ ಹರ್ ವಕ್ತ ಏಕ್ ಕಲಾಕಾರ ಕೋ ಸೋಚನಾ ಚಾಹಿಯೇ ಕಿ ಕ್ಯಾ ಕುಛ್ ಮೈ ನಯಾ ಕರ್ ದೂಂ. ಚಲಿಯೇ ಆಜ್ ಏಕ್ ನಯಿ ಶುರುವಾತ್ ಕರ್ತೆ ಹೈ, ಜಹಾಂ ಪರ್ ಬಹುತ್ ಕುಛ್ ಬದಲಾವ್ ಹೈ, ಬಹುತ್ ಕುಛ್ ಚೇಂಜಸ್ ಹೈ, ಜಿಸ್ಕೋ ಹಮ್ ಅಪ್ನಾಯೆಂಗೆ, ಗಲೆ ಸೇ ಭಿ ಲಗಾಯೆಂಗೆ. ತೋ ಈ ದಿನದ ಕಾರ್ಯಕ್ರಮದಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಹೇಳಲೇಬೇಕಾದಂತಹ ನಮ್ಮ ಸಂಸ್ಥೆ, ಗೌರವಾನ್ವಿತ ಸಂಸ್ಥೆ, ಭಾರತ ಸರ್ಕಾರದ ಗೌರವಾನ್ವಿತ ಸಂಸ್ಥೆ ಲಲಿತ ಕಲಾ ಅಕಾಡೆಮಿ ಈ ದಿನ ಚಿತ್ರಕಲಾ ಪರಿಷತ್ತಿನ ಸಹಯೋಗದೊಂದಿಗೆ ಆರಂಭ ಮಾಡ್ತಾ ಇದೆ ಒಂದು ಅದ್ಭುತವಾದಂತಹ ಈ ಒಂದು ಕಾರ್ಯಕ್ರಮ. ಹೇಳಕ್ಕೆ ನಿಮಗೆ ಬಹಳ ಸಂತೋಷ ಆಗುತ್ತೆ. ಪ್ರೈಮ್ ಬಿನಾಲೆ ಇಂಡಿಯಾದ ಎರಡನೇ ವರ್ಷದ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಆನ್ ಗ್ರಾಫಿಕ್ ಪ್ರಿಂಟ್ನ ಕಲಾ ಪ್ರದರ್ಶನದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. 75ನೇ ವರ್ಷದ ಅಮೃತ ಮಹೋತ್ಸವದ ಸವಿ ನೆನಪಿನಲ್ಲಿ ಈ ದಿನ ನಾವು ಆಜಾದಿ ಕೆ ಅಮೃತ್ ಮಹೋತ್ಸವಕ್ಕೆ, ಖುಷಿ ಕೆ ಇಸ್ ಮೌಕೆ ಪರ್ ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ, ಲಲಿತ ಕಲಾ ಅಕಾಡೆಮಿ ಈ ಒಂದು ಕಲಾ ಪ್ರದರ್ಶನವನ್ನ ಏರ್ಪಡಿಸಿದೆ. ಈ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.
चलिए शुरुआत करते हैं श्री गणेश जी का नाम लेकर। तो हमारे भारतीय संस्कृति है, जो भी हो पहले भगवान के चरणों में नमन करना तो हम सबका कर्तव्य है ही। तो मैं चाहूंगी कि प्रतिभा जी यहाँ पर आइए, इस कार्यक्रम का श्री गणेश करें और एक प्रार्थना गीत के साथ इस कार्यक्रम के जो माहौल है बिल्कुल बदल डाले। श्रीमती प्रतिभा एम होली प्रार्थना गीत देंगे। ಇವರೆಲ್ಲರನ್ನು ನಾನು ಪ್ರೀತಿಯಿಂದ ಬರಮಾಡಿಕೊಂಡು ಈಗ ನಾನು ಡಾಕ್ಟರ್
ರಾಮಕೃಷ್ಣ ವೇದಾದ ಅವರು ನಮ್ಮ ಸೆಕ್ರೆಟರಿ ಲಲಿತ ಕಲಾ ಅಕಾಡೆಮಿಯ ಉದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬಂದು ಸ್ವಾಗತ ಭಾಷಣದ ಮೂಲಕ ಎಲ್ಲ ಅತಿಥಿಗಳನ್ನ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅವರ್ ಲೈಕ್ ಟು ರಿಕ್ವೆಸ್ಟ್ ಡಾಕ್ಟರ್ ರಾಮಕೃಷ್ಣ ವೇದಾದ ಸರ್, ಸೆಕ್ರೆಟರಿ ಆಫ್ ಲಲಿತ ಕಲಾ ಅಕಾಡೆಮಿ, ವಿಲ್ ಗಿವ್ ಅ ವೆಲ್ಕಮ್ ಸ್ಪೀಚ್. ಓವರ್ ಟು ಡಾಕ್ಟರ್ ರಾಮಕೃಷ್ಣ ವೇದಾದ ಸರ್. ಈ ಗ್ರಾಫಿಕ್ ಪ್ರಿಂಟ್ ಅನ್ನೋದು ಮತ್ತೊಂದು ಇದೆಲ್ಲ ಏನು, ಈ ಎಲ್ಲ ವಿಚಾರಗಳನ್ನ
ಕೊಡ್ತಾ ಈ ದಿನ ಎಷ್ಟು ಕಂಟ್ರಿಗಳಿದೆ ಎಷ್ಟು ಕಲಾಕೃತಿಗಳಿದೆ ಇದರ ಇಂಪಾರ್ಟೆನ್ಸ್ ಏನು ಎಲ್ಲವನ್ನು ನಮಗೆ ನಮಗೀಗ ದಯಮಾಡಿ ಪ್ರಾಸ್ತಾವಿಕ ಭಾಷಣದ ಮೂಲಕ ಶ್ರೀಮಂತ ಕೃಷ್ಣಶಕ್ತಿಯನ್ನು ತಿಳಿಸ್ಕೊಡ್ಬೇಕು. ತಮಗೆ ಗೊತ್ತಿರೋ ಹಾಗೆ ಕೃಷ್ಣಶಕ್ತಿಯವರು ನಮ್ಮ ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಲಲಿತ ಕಲಾ ಅಕಾಡೆಮಿಯಲ್ಲಿ. ಜೊತೆಗೆ ಭೋಪಾಲ್ನ ಭಾರತ್ ಭವನದ ಟ್ರಸ್ಟಿಯಾಗಿ ಅಧಿಕಾರಿಗಳಾಗಿ ಅತ್ಯುತ್ತಮವಾದಂತಹ ಅನುಭವ ಕೃಷ್ಣಶಕ್ತಿ ಸರ್ ಇಲ್ಲ ಅಂದ್ರೆ ಯಾವುದೇ ಕೋಆರ್ಡಿನೇಷನ್ ಸಾಧ್ಯ ಆಗೋದೇ ಇಲ್ಲ. ಹಿ ಇಸ್ ವೆರಿ ಇಂಟೆಲೆಕ್ಚುಯಲ್, ಉತ್ತಮ ವಾಗ್ಮಿ, ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂಡ್ ಹಿ ವಾಟ್ ಎವರ್ ಹಿ ಡಸ್ ಹಿ ಡಸ್ ಇಟ್ ವೆರಿ ನೀಟ್ಲಿ ಎ ಟು ಝೆಡ್. ಯು ಆರ್ ಸೀ ಟು ಇಟ್ ಎವ್ರಿಥಿಂಗ್ ಇಸ್ ಇನ್ ಇಟ್ಸ್ ಪರ್ಫೆಕ್ಟ್ ಪ್ಲೇಸ್. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಅ ಜೆಂಟಲ್ಮನ್ ಅವರ್ ಒಡಿಸ್ ಅವರ್ ಕೋಆರ್ಡಿನೇಟರ್ ಶ್ರೀ ಕೃಷ್ಣ ಶೆಟ್ಟಿ ದಯಮಾಡಿ ಬಂದು ಪ್ರಾಸ್ತಾವಿಕ ಭಾಷಣ ನೆರವೇರಿಸ್ಕೊಡ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ಉದ್ಘಾಟನೆಗೆ ಬಂದಿರುವಂತಹ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಲ್ ಶಂಕರ್ ಅವರೇ, ನಮ್ಮ ಕೇಂದ್ರ ದಲಿತ ಕಲಾ ಅಕಾಡೆಮಿಯ ಉಪಾಧ್ಯಕ್ಷರಾದ ಡಾಕ್ಟರ್ ನಂದಲಾಲ್ ಠಾಕೂರ್ ಅವರೇ, ಕೇಂದ್ರ ದಲಿತ ಕಲಾ ಅಕಾಡೆಮಿಯ ಕಾರ್ಯದರ್ಶಿಗಳಾದ ರಾಮಕೃಷ್ಣ ವೆದಾಲ ಅವರೇ, ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಕಾರ್ಯದರ್ಶಿಯಾಗಿರುವಂಥ ಕೆ ಎಸ್ ಅಪ್ಪಾಜಯ್ಯ ಅವರೇ, ಇಲ್ಲಿ ನೆರೆದಿರುವಂಥ ಕಲಾವಿದರೇ, ಪ್ರಿಂಟ್ ಮೇಕರ್ಸ್ ಹಾಗೂ ಮಾಧ್ಯಮದ ಮಿತ್ರರೇ, ಕಲಾಸಕ್ತರೇ, ಮೊಟ್ಟ ಮೊದಲನೇದಾಗಿ ಈಗಾಗಲೇ ಇಂಗ್ಲೀಷ್ನಲ್ಲಿ ಪ್ರಿಂಟ್ ಮೇಕಿಂಗ್ ಬಗ್ಗೆ ವೆದಾಲ ಅವರು ಹೇಳಿರೋದ್ರಿಂದ ನಾನು ಕನ್ನಡದಲ್ಲಿನೇ ಶುರು ಮಾಡ್ತೇನೆ. ಮೊಟ್ಟಮೊದಲನೇದಾಗಿ ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತಿಗೆ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಪರವಾಗಿ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದಕ್ಕೆ ಕಾರಣ ಏನು ಅಂದರೆ, ಇವತ್ತು ಚಿತ್ರಕಲಾ ಪರಿಷತ್ ಡಾಕ್ಟರ್ ಬಿ ಎಲ್ ಶಂಕರ್ ಅಥವಾ ಕೆ ಎಸ್ ಅಪ್ಪಾಜಯ್ಯ ಇಲ್ಲದೇ ಇದ್ದಿದ್ದರೆ ಈ ಪ್ರದರ್ಶನ ಇಲ್ಲಿ ಸಾಧ್ಯ ಆಗ್ತದೆ. ನಾನು ಶಂಕರ್ ಅವರಿಗೆ ಫೋನ್ ಮಾಡಿದ 10 ನಿಮಿಷದಲ್ಲಿ ಇಡೀ ಪ್ರದರ್ಶನದ ವ್ಯವಸ್ಥೆ ಬಗ್ಗೆ ಚರ್ಚೆ ಆಗಿಬಿಟ್ಟು ಅವ್ರು ಮಾಡೋದು ಒಪ್ಪಿಕೊಂಡ್ರು. ಅಂದ್ರೆ ಎಷ್ಟು ಕ್ಷಿಪ್ರವಾಗಿ ಈ ಕಾರ್ಯ ನಡೆಯೋದಕ್ಕೆ ಕಾರಣ ಅಂದ್ರೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಹಾಗೂ ಅದರ ಸಿಬ್ಬಂದಿ, ಇಲ್ಲಿ ಇರುವಂತ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಅದರ ಜೊತೆಗೆ ಚಿತ್ರಕಲಾ ಪರಿಷತ್ತಿನ ಗ್ರಾಫಿಕ್ ವಿಭಾಗದಲ್ಲಿರುವಂತ ಟೀಮ್, ಮಿಸ್ಟರ್ ಶ್ರೀಧರ್ ಮೂರ್ತಿ ಅಂಡ್ ಟೀಮ್, ರಾಯಲ್ ಕ್ರಿಸ್ ಇರ್ಬೋದು, ಅನಿಲ್ ಕುಮಾರ್ ಗೋವಿಂದಪ್ಪ ಇರ್ಬೋದು, ದಳಪತಿ ಇರ್ಬೋದು, ಇವರೆಲ್ಲ ತುಂಬಾ ಚೆನ್ನಾಗಿ 24 ಗಂಟೆ ನಮ್ಮ ಜೊತೆಗೆ ಕೆಲಸ ಮಾಡದೇ ಇದ್ದಿದ್ರೆ ಈ ಪ್ರದರ್ಶನ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತೇನಾದ್ರೂ ಈ ಪ್ರದರ್ಶನ ಇಲ್ಲಿ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಸಾಧ್ಯ ಇದ್ರೆ ಅದು ಚಿತ್ರಕಲಾ ಪರಿಷತ್ ಮತ್ತು ಅದರ ತಂಡ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಗ್ರಾಫಿಕ್ ಪ್ರಿಂಟ್ ಬಗ್ಗೆ ಅನೇಕರಿಗೆ ಅನೇಕ ಬಗೆಯ ಅನುಮಾನಗಳಿದ್ದಾವೆ. ನಿನ್ನೆಯಿಂದ ಪತ್ರಿಕಾ ಕ್ಷೇತ್ರದವರು ಕೂಡ ನಮ್ಗೆ ಕೇಳ್ತಾರೆ, ವಾಟ್ ಡಸ್ ಇಟ್ ಮೀನ್ ಬೈ ಬಿನಾಲೆ, ವಾಟ್ ಡಸ್ ಇಟ್ ಮೀನ್ ಬೈ ಪ್ರಿಂಟ್ ಮೇಕಿಂಗ್. ಆ ದೃಷ್ಟಿಯಿಂದ ಒಂದು 2 ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಹಳ ವಿವರವಾಗಿ ತಿಳ್ಕೊಳ್ಬೇಕು ಅನ್ನೋರಿಗೆ ಅಲ್ಲಿ ಮೇಕಿಂಗ್ ಅನ್ ಇಂಪ್ರೆಷನ್ ಅನ್ನುವಂಥ ವಿವರವಾದ ಲೇಖನವನ್ನು ಮುದ್ರಣ ಮಾಡಿದ್ದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಪ್ರಿಂಟ್ ಮೇಕಿಂಗ್ ಅದನ್ನು ಮುದ್ರಣ ಮಾಧ್ಯಮ ಲಲಿತ ಕಲೆಯಲ್ಲಿ ಹೇಗೆ ಬೇರೆ ಬರ್ತದೋ ಅನ್ನೋದ್ರ ಬಗ್ಗೆ ಅನೇಕರಿಗೆ ಅನುಮಾನಗಳಿಲ್ಲ. ಅಲ್ಲಿ ವಿವರ ಇದೆ, ಅದು ನಾನು ಸಂಕ್ಷಿಪ್ತವಾಗಿ 1-2 ಮಾತು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನವನ ಕಲಾಭಿವ್ಯಕ್ತಿ ಇದೆಯಲ್ಲ, ಪ್ರಾಯ ಮೊದಲ ಆರಂಭ ಆದದ್ದೇ ಪ್ರಿಂಟ್ ಮೇಕಿಂಗ್ ಮೂಲಕ. ಗುಹೆಗಳಲ್ಲಿ ಮಾನವ ಇದ್ದಲ್ಲ, ಅಂತ ಸಂದರ್ಭದಲ್ಲಿ ಆತ ಕೈಗೆ ಬಣ್ಣವನ್ನು, ರಕ್ತವನ್ನು, ಇನ್ನೇನೋ ಮೆತ್ಕೊಂಡು ಹೀಗೆ ಗೋಡೆನೆ ಹೊಡ್ತಲ್ಲ, ದೆನ್ ಪ್ರಿಂಟ್ ಮೇಕಿಂಗ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಸಿವಿಲೈಸೇಷನ್. ಆವತ್ತಿಂದ ಇವತ್ತಿನವರೆಗೂ ಪ್ರಿಂಟ್ ಮೇಕಿಂಗ್ ನಡ್ಕೊಂಡು ಬರ್ತಾ ಇದ್ರು ಕೂಡ ಲಲಿತ ಕಲೆಯ ಒಂದು ಮುಖ್ಯ ಪ್ರಕಾರ ಅನ್ನುವಂಥ ಕಲ್ಪನೆ ಅನೇಕರಿಗೆ ಇರಲಿಲ್ಲ. ಹೇಗೆ ಚಿತ್ರಕಲೆ ಇದೆ, ಶಿಲ್ಪಕಲೆ ಇದೆ, ಬೇರೆ ಬೇರೆ ನಮ್ಮಲ್ಲಿ ವಿಭಾಗಗಳಿದ್ದಾವೆ, ಹಾಗೆ ಪ್ರಿಂಟ್ ಮೇಕಿಂಗ್ ಕೂಡ ಬಹಳ ಮುಖ್ಯವಾದ ಒಂದು ವಿಧಾನ. ನಮಗೆ ಅನೇಕರಿಗೆ ಗೊತ್ತಿಲ್ಲದೆ ನಾವು ಪ್ರಿಂಟ್ ಮೇಕರ್ನ ಬಳಸ್ತಾ ಇದ್ದೀವಿ. ರಾಜ ರವಿವರ್ಮ ಲೋನಾವಾಲಾದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿಬಿಟ್ಟು ಈ ಲಿಥೋಗ್ರಫಿಯ ಪ್ರಿಂಟ್ ಮಾಧ್ಯಮಗಳನ್ನ ಇಡೀ ದೇಶಾದ್ಯಂತ ದೇವರುಗಳ ಮೂಲಕ ಪ್ರಚಾರ ಮಾಡಿದರು. ಅನೇಕರಿಗೆ ಗೊತ್ತಿಲ್ಲ, ಅದನ್ನು ನಾವು ಓಲಿಯೋಗ್ರಾಫ್ ಅಂತ ಕರಿತೇವೆ. ಪುನಃ ಹತ್ರ ಲೋನಾವಾಲಾ ಹತ್ರ
ಪ್ರಿಂಟ್ ಮೇಕಿಂಗ್ ಅಂತ ಬಹಳ ನಂಬುತ್ತೆ. ಹಾಗೆ ರಾಜ ರವಿವರ್ಮ ಈ ಪ್ರಿಂಟ್ ಮೇಕಿಂಗ್ ಇಡೀ ದೇಶದಲ್ಲಿ ತುಂಬಾ ಅತ್ಯಂತ ಹೆಚ್ಚು ಪ್ರಚಾರ ಪಡೆಯುವುದಕ್ಕೆ ಕಾರಣ. ಆ ನಂತರ ಬ್ರಿಟಿಷರು ಬಂದ ಸಂದರ್ಭದಲ್ಲಿ ನಾನಾ ವಿಧದಲ್ಲಿ ಬೇರೆ ಬೇರೆ ಈ ಮಾಧ್ಯಮ ಬೆಳೀತಾ ಹೋಯ್ತು. ಏನಂದ್ರೆ ಇದರಲ್ಲಿ ಮುಖ್ಯವಾಗಿ ಮಾನವನ ಹಸ್ತ ಕೌಶಲ್ಯ, ಮಾನವನ ಕೌಶಲ್ಯದ ಮೂಲಕ ಅವನ ಇನ್ವಾಲ್ವ್ಮೆಂಟ್ ಇಂದ ಪ್ರಿಂಟ್ ತೆಗಿತೀವಿ. ಆಫ್ಸೆಟ್ ಮತ್ತು ಬೇರೆ ಬೇರೆ ಇದರಲ್ಲಿ ಮೆಕ್ಯಾನಿಕಲ್ ಆಗುತ್ತೆ, ಇಲ್ಲಿ ಮೆಕ್ಯಾನಿಕಲ್ ಅಲ್ಲ. ಪ್ರತಿಯೊಂದು ಮುದ್ರಣವನ್ನು ನಾವು ಕಲರ್ ಅಂತ ಮಾಡಿ ಅದನ್ನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದರ ವಿವರದ ದೃಷ್ಟಿಯಿಂದ ಕೂಡ ಹಿಂದಗಡೆ ನಾವು ಒಂದು ವಿಡಿಯೋ ಅರೇಂಜ್ ಮಾಡ್ತೀವಿ. ವಿಡಿಯೋ ಅರೇಂಜ್ ಮಾಡಿದ್ವಿ, ಅದನ್ನು ನೋಡಿದ್ರೆ ಕೂಡ ಯಾರು ಸಾಮಾನ್ಯರಿದ್ದಾರೆ ಅವ್ರು ಗೊತ್ತಾಗ್ತದೆ. ಹೀಗೆ ಒಂದು ಮುದ್ರಣವನ್ನು ತೆಗೆದ್ಬಿಟ್ಟು ಒಂದಷ್ಟು ಎಷ್ಟು ಎಡಿಷನ್ ಬೇಕಾದ್ರೂ ಮಾಡ್ಬೋದು ನಾವು. ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ 100-200 ಎಡಿಷನ್ಸ್ ಮಾಡ್ತಾರೆ, ನಮ್ಮ ಸಂದರ್ಭದಲ್ಲಿ ಕಡಿಮೆ ಎಡಿಷನ್ ಮಾಡ್ತಾರೆ. ಕಡಿಮೆ ಎಡಿಷನ್ ಮಾಡಿದ್ಮೇಲೆ ಪ್ರತಿಯೊಂದು ಎಡಿಷನ್ಗೂ ಬೆಲೆ ಬರುವಂತ ದೃಷ್ಟಿಯಿಂದ ಎಷ್ಟು ಎಡಿಷನ್ ಮಾಡಿದೀವಿ ಅನ್ನುವಂಥದ್ದು ಎಡಭಾಗದಲ್ಲಿ ಆರ್ಟಿಸ್ಟ್ ಬಂದಿರ್ತಾರೆ. ನಿಮಗೆ ಒಳಗಡೆ ಎಲ್ಲ ನೋಡಿದ್ರೆ ಗೊತ್ತಾಗ್ತದೆ, ಪೆನ್ಸಿಲ್ ಅಲ್ಲಿ ಬಂದಿರ್ತಾರೆ ಎಷ್ಟು ಪ್ರಿಂಟ್ ತೆಗೆದಿದ್ದಾರೆ, ಇದು ಎಷ್ಟನೇ ಎಡಿಷನ್ ಅಂತ ಮಾಧ್ಯಮ ಇರ್ತದೆ ಅವ್ರ ಸಹಿ. ಆಮೇಲೆ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಸಾವಿರಾರು ಮುದ್ರಣ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಸಿಸ್ಟಮ್ ಇದೆ, ನಾವು ಕ್ಯಾನ್ಸಲೇಷನ್ ಪ್ರಿಂಟ್ ಅಂತ ತೆಗಿತೀವಿ. ಆ ಮ್ಯಾಟ್ರಿಕ್ಸ್ ಏನು ಮಾಡಿರ್ತೀವಿ ಅದನ್ನು ಪೂರ್ತಿ ಲಾಸ್ಟಿಗೆ ನಮ್ಮ ಮುದ್ರಣ ಎಷ್ಟು ಬರ್ತಿರ್ಬೇಕೋ ಇದು ಸೀಮಿತ ಸಂಖ್ಯೆಯಲ್ಲಿ ಇರ್ತದೆ. ಆಮೇಲೆ ಒಂದು ಕ್ಯಾನ್ಸಲ್ ಮಾಡಿ ಅಂದರೆ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅದಕ್ಕೊಂದು ಮುದ್ರಣ ತೆಗೆದ್ಬಿಟ್ಟು ಕ್ಯಾನ್ಸಲೇಷನ್ ಪ್ರಿಂಟ್ ಅಂತ ಮಾಡ್ತೀವಿ. ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಮುದ್ರಣ ಕೂಡ ಒಂದು ಒರಿಜಿನಲ್ನ ವ್ಯಾಲ್ಯೂ ಇರುತ್ತೆ, ಆ ಒರಿಜಿನಲ್ನ ವ್ಯಾಲ್ಯೂ ಇಲ್ಲಿ ಇರುತ್ತೆ. ಹಾಗಾಗಿ ಇದು ಕಲೆಯ ದೃಷ್ಟಿಯಿಂದ ತುಂಬ ಮುಖ್ಯವಾದ ಪ್ರಕಾರ. ಇದನ್ನ ಬೆಂಗಳೂರಿಗೆ ಬಂದಿದ್ದೀನಿ ಅಲ್ಲ, ಅದು ತುಂಬ ವಿಶೇಷ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಪ್ರಮಾಣದ ಪ್ರಿಂಟ್ ಮೇಕಿಂಗ್ನ ಪ್ರದರ್ಶನ ಪ್ರಾಯ ದೇಶದಲ್ಲಿಯೇ ಮೊದಲು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೆರಡು ಬಾರಿ ಭಾರತ ಭವನದಲ್ಲಿ ನಡೆದಿದೆ, ನಮ್ದೇ ಲಲಿತ್ ಕಲಾಕೃತಿಯನ್ನು ದೆಹಲಿಯಲ್ಲಿ ಮಾಡಿದ್ದೀವಿ. ಅದು ಹೊರತುಪಡಿಸಿದರೆ ಪ್ರಾಯ ಈ ಪ್ರಮಾಣದ ಈ ಗುಣಮಟ್ಟದ, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ಗುಣಮಟ್ಟದ ಪ್ರಿಂಟ್ ಮೇಕಿಂಗ್ ಇದೆಯಲ್ಲ ಪ್ರಾಯ ದೇಶದಲ್ಲಿ ಎಲ್ಲೂ ನಡೆದಿಲ್ಲ. ಹಾಗಾಗಿ ಬೆಂಗಳೂರಿನ ಕಲಾವಿದರು, ನಮ್ಮ ಕರ್ನಾಟಕದ ಕಲಾವಿದರು ತುಂಬಾ ಸಂತಸ ಪಡುವಂತ ವಿಷಯ ಅಂತ ಇದನ್ನ ನಾನು ಅನುಭವಿಸ್ತೇನೆ. ಸ್ನೇಹಿತರೆ, ಈ ಪ್ರಿಂಟ್ ಮೇಕಿಂಗ್ನ ವಿವಿಧ ಮಾಧ್ಯಮಗಳನ್ನು ನೀವು ನೋಡ್ತೀರಿ, ನೋಡಿ ಸಂತೋಷ ಪಡ್ತೀರಿ. ಯಾಕಂದ್ರೆ ದೇಶದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುತ್ತಮ ಮಾದರಿಯ ಪ್ರಿಂಟ್ ಮೇಕಿಂಗ್ ಪ್ರಿಂಟ್ಗಳು ಇವೆ ಪ್ರಿಂಟ್ ಮೇಕಿಂಗ್. ಹಾಗಾಗಿ ಇದರಲ್ಲಿ ಏನು ಸೂಕ್ಷ್ಮತೆಗಳು ಅಡುಗೆ ಅನ್ನೋದನ್ನು ನೋಡ್ತಾ ಹೋಗುತ್ತ ತಾವು ಇದ್ರ ಬಗ್ಗೆ ಯಾರು ಯಾರಿಗೆ ಗ್ರಾಫಿಕ್ನ ಅನುಭವ ಇಲ್ಲ ಅವ್ರು ಪಡ್ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಇದ್ರ ಜೊತೆಗೆ ಕೇಂದ್ರದಲ್ಲಿ ಕಲಾಕೃತಿ ಇನ್ನೊಂದು ಯೋಜನೆ ಮಾಡಿದೆ. ಈ ಪ್ರಿಂಟ್ ಮೇಕಿಂಗ್ ಏನೋ ನೀವೆಲ್ಲ ನೋಡ್ತೀರಿ, ಆದರೆ ಪ್ರಿಂಟ್ ಮೇಕಿಂಗ್ ಹೇಗೆ ಮಾಡ್ತಾರೆ, ಅದರ ತಂತ್ರಗಳು ಏನು, ಮಾಡೋ ಪ್ರೋಸೆಸ್ ಏನು ಅನ್ನುವಂಥದ್ದು ಗೊತ್ತಾಗೋ ದೃಷ್ಟಿಯಿಂದ ಈ ತಿಂಗಳ 23ನೇ ತಾರೀಕಿನಿಂದ ಒಂದು ವಾರದ ಗ್ರಾಫಿಕ್ ಪ್ರಿಂಟ್ ಮೇಕಿಂಗ್ ವರ್ಕ್ಶಾಪ್ ಅನ್ನ ಇದೇ ಜಾಗ ನಾವು ಮಾಡ್ತೇವೆ. ಈ ತಿಂಗಳ 23ರಿಂದ ಒಂದು ವಾರ ಕಾಲ ದೇಶದ ಪ್ರಖ್ಯಾತ ಅಂದರೆ ಅವಾರ್ಡ್ ವಿನ್ನರ್ಸು ಅಂತ ತುಂಬ ಯಂಗರ್ ಜನರೇಷನ್ ತುಂಬ ಪ್ರಾಮಿಸಿಂಗ್ ಇದಾರಲ್ಲ, ಅವರ 20 ಜನ ಪ್ರಿಂಟ್ ಮೇಕರ್ಸ್ ಅನ್ನ ಕರೆದ್ಬಿಟ್ಟಿರುವ ಒಂದು ಕ್ಯಾಂಪ್ ಮಾಡ್ತೇವೆ. ಅವ್ರು ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಬಂದು ನೋಡಿ ಅದರ ಪ್ರೋಸೆಸ್. ಅದು ತುಂಬ ಕಷ್ಟದ ಪ್ರೋಸೆಸ್. ನಾನು ಹೇಳಿದಾಗೆ ಒಂದು ಪ್ರಿಂಟ್ ತೆಗಿಬೇಕಾದ್ರೆ ನಿಮಗೆ ಕನಿಷ್ಠ ಒಂದು ವಾರ ಬೇಕು. ಪ್ಲೇಟ್ ಮಾಡೋದಕ್ಕೆ ಒಂದು ವಾರಕ್ಕಿಂತ ಕಮ್ಮಿ ಆಗೋದಿಲ್ಲ. ಲಿಥೋಗ್ರಫಿ ಮಾಡಿ ಬಹಳ ಬೇಕಂದ್ರೆ ಸ್ವಲ್ಪ ಬೇಗ ಮಾಡ್ಬೋದು, ಆದರೆ ಕನಿಷ್ಠ ಒಂದೊಂದು ತೆಗಿಯಕ್ಕೆ ಒಂದೊಂದು ವಾರ ಬೇಕು, ಒಂದೊಂದು ಪ್ರಿಂಟ್ ತೆಗಿಯಕ್ಕೆ ಒಂದೊಂದು ಗಂಟೆ ಬೇಕು. ಈಗ ತುಂಬ ಲೆಬೋರಿಯಸ್ ಪ್ರೋಸೆಸ್ನ ಈ ಒಂದು ವರ್ಕ್ಶಾಪ್ನ ಗೊತ್ತಾಗುವಂತ ದೃಷ್ಟಿಯಿಂದ ನಾವು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಅದನ್ನು ತಾವೆಲ್ಲ ಒಂದು ವೀಕ್ಷಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತು ಮಾಧ್ಯಮದ ಮಿತ್ರರು ಬಂದಿದ್ದಾರೆ, ತಾವೆಲ್ಲ ಬಂದಿದ್ದೀರಿ, ತಮ್ಮೆಲ್ಲನ ಸ್ವಾಗತಿಸ್ಬಿಟ್ಟು ಇಡೀ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು, ನಮ್ಮ ಬೇರೆ ಬೇರೆ ಸ್ನೇಹಿತರಿಗೆ ಹೇಳಬೇಕು. ಯಾಕಂದರೆ ಮುಂದಿನ ವರ್ಷ ಇನ್ನೊಂದು 2 ವರ್ಷ ಎಷ್ಟೋ ವರ್ಷ ಈ ಬಗ್ಗೆ ಪ್ರದರ್ಶನ ಇಲ್ಲಿ ಬರೋ ಸಾಧ್ಯತೆ ಇಲ್ಲ. ಇದು ಒಂದು ರೀತಿ ಅನಿರೀಕ್ಷಿತ ಆದರೂ ಕೂಡ ಅತ್ಯಂತ ವಿರಳವಾದ ಅವಕಾಶ. ಈ ವಿರಳವಾದ ಅವಕಾಶವನ್ನು ನಾವೆಲ್ಲರೂ ಬಳಸ್ಕೊಳ್ಳೋದ್ರ ಮೂಲಕ ಇಡೀ ಒಂದು ಈ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿ ಮಾಡಿಕೊಂಡು ಕರ್ನಾಟಕ ಚಿತ್ರಕಲಾ ಪರಿಷತ್ ಹಾಗೂ ಅದರ ಎಲ್ಲ ಸಿಬ್ಬಂದಿಗಳಿಗೆ ನಾನು ವಿಶೇಷವಾಗಿ ಒಂದು ನಮಸ್ಕಾರಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನನಗೆ ಗೊತ್ತಿರೋ ಹಾಗೆ 14 ದೇಶಗಳು 14
ದೇಶಗಳ ಕಲಾವಿದರು ತಮ್ಮ ಕಲಾಕೃತಿಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕಲಾಕೃತಿಗಳು ಇದೆ. ಅದು ಇನ್ನೊಂದು ಇಂಪಾರ್ಟೆಂಟ್. ಮತ್ತು 23ನೇ ತಾರೀಕು ವರ್ಕ್ಶಾಪ್ ನಮ್ಮ ಮೀಡಿಯಾ ಮತ್ತು ನಮ್ಮ ಎಲ್ಲ ಕೋಆರ್ಡಿನೇಟರ್ಸ್ ಎಲ್ಲರೂ ಇದನ್ನು ಹೆಚ್ಚೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದರ ಮೂಲಕ ವರ್ಕ್ಶಾಪಿಗೆ ಹೆಚ್ಚು ನಮ್ಮ ಸ್ಟೂಡೆಂಟ್ಸ್ಗಳು ಬರಲಿ. ಅಲ್ಲಿ ಕಲಿಸಿಕೊಡುವಂತಹ ಫ್ಯಾಕಲ್ಟೀಸ್ಗಳು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು. ದಯಮಾಡಿ ಇದನ್ನು ನಮ್ಮ ಸ್ನೇಹಿತರು ನಮ್ಮ ಜೊತೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ. ಚಲಿಯೇ ಅಬ್ ಇಸ್ ತರಫ್ ಜಾತೆ ಹೇ ಜಹಾಂ ಇಸ್ ಪ್ರೋಗ್ರಾಮ್ ಕಿ ಸಚಮುಚ ಕಾ ಇನಾಗ್ರೇಷನ್ ಹೋ ಆಪ್ಕಾ ಪರ್ ಹಮ್ ತೋ ದಿಯಾ ಜಾ ರಹಾ ಹೈ ಕುಛ ಕಿ ತೋ ಅನ್ಯ ತರಹ ಸೇ ಲೇಕಿನ್ ಆಜ್ ಕಾ ಜೋ ಇನಾಗ್ರೇಷನ್ ಹೈ ಬಿಲ್ಕುಲ್ ಅಲಗ್ ಹೈ. ಮೈ ಬತಾನಾ ನಹಿ ಚಾಹೂಂಗಿ, ಮೈ ಚಾಹೂಂಗಿ ಆಪ್ ಸಬ್ ಉಸ್ ತರಫ್ ದೇಖಿಯೇ. ಚಲಿಯೇ ಈಗ ನಾನು ಬೀರ ಶಂಕರ್ ಸರ್ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ದಯಮಾಡಿ ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಯಾವ ರೀತಿ ಅಂತ ನೋಡೋಣ. ಈ ಒಂದು ಕಲ್ಪನೆ ಸಹ ನಮ್ಮ ಕೃಷ್ಣ ಶೆಟ್ಟಿಯವರೇ ಮಾಡಿದ್ದಾರೆ. ಉದ್ಘಾಟನೆ ಅಂದ್ರೆ ಯಾವ ರೀತಿ ಇರ್ಬೋದು, ಈ ರೀತಿ ಸಹ ಇರ್ಬೋದು. ದಿಸ್ ಇಸ್ ಅ ಬ್ಯೂಟಿಫುಲ್ ಐಡಿಯಾ. ಪ್ರಿಂಟ್ ಮೀಡಿಯಾ ಜಹಾಂ ಪರ್ ಹೋತಾ ಹೈ ಯಹಾ ಶುರುವಾತ್ ಹೋ ರಹೀ ಹೈ ಯಹಾ ಶ್ರೀ ಗಣೇಶ್ ಜೀ ಹೋ ಶ್ರೀ ಗಣೇಶ್ ಜೀ ಕಾ ಡೇ ಯಹಾ ಪ್ರಿಂಟ್ ಕಿ ಶುರುವಾತ್ ಹೋ ರಹೀ ಹೈ. ಇಸ್ಕೆ ಸಾಥ್ ಸಾಥ್ ಇಸ್ ಪ್ರೋಗ್ರಾಮ್ ಕಾ ಆಜ್ ಹೈ ಪೂರಾ ಒಂದು ಸಣ್ಣ ಮ್ಯೂಸಿಕ್ ನಮಗೆ ಹರಪ್ಪ ಮೇಂಜರ ಕಾಲದಲ್ಲಿ ಮನುಷ್ಯ ತನ್ನ ಹಸ್ತದಲ್ಲಿ ಬಯಸಿ ಈ ರೀತಿಯಾದಂತಹ ವಿಶಿಷ್ಟ ಕಲಾಕೃತಿಗಳನ್ನು ಮಾಡ್ತಿದ್ದ ಅಂತ ಕೃಷ್ಣ ಶೆಟ್ಟಿ ಅವರು ಹೇಳಿದ್ರು. ದಿಸ್ ಇಸ್ ಆಲ್ಸೋ ಎ ನ್ಯೂ ಬ್ಯೂಟಿಫುಲ್ ಐಡಿಯಾ. ದಿಸ್ ಇಸ್ ಹೌ ವಿ ವುಡ್ ಲೈಕ್ ಟು ಇನ್ವೈಟ್ ಟುಡೇಸ್ ಎಕ್ಸಿಬಿಷನ್. ಸೊ ನೌ ಐ ರಿಕ್ವೆಸ್ಟ್ ನಂದಲಾಲ್ ಸರ್ ಜೋ ಅಪ್ನೆ ಹಾಥೋಂ ಸೇ ಇಶಾರಾ ಕರ್ಕೆ ಯಹಾ ಶುರುವಾತ್ ಕರ್ನೆ ಜಾ ರಹೇ ಹೈ. ಚಲೋ ಚಲಿಯೇ. ಯ ಜೊ ಹಾಥ್ ಏಕ್ ದೂಸರೆ ಕೆ ಜುಡ್ ಜಾತಾ ಹೈ ವೋ ಖುದ್ ಏಕ್ ಬಹುತ್ ಬಡಿಯಾ ಕಲಾಕೃತಿ ಹೋ ಜಾತಿ ಹೈ. अलग अलग रंग हैं. इस वक्त हमने तीन चार अलग रंगों को साथ में मिलाया है. Thank you.
सिर्फ यूवी नहीं, इस पद पर कोई आते नहीं। परिश्रम और कला से प्यार मोहब्बत, जब से वे स्कूल कॉलेज जाते गए उस वक्त कला से उनको बहुत ही प्यार रहा। ऐसे कई कलाकृतियों को उन्होंने प्रस्तुत किया। कला के लिए उन्होंने अपना पूरा जिंदगी वहाँ पर बिता दिया, जिसकी वजह से इतने बड़े ऊंचे दर्जे पर भारत सरकार ने उनको अपनाया और इतने बड़े ऑफिसर के रूप में काम करते हैं। ये कोई आसान नहीं है। पूरे भारत देश पर संचार करते हुए कई प्रोग्राम्स को ऑर्गेनाइज करना, कोऑर्डिनेट करना, ये इतना भी आसान नहीं। लेकिन नंदलाल जी जैसे जेंटलमैन, हार्ड वर्किंग कमिटेड पर्सन जो इस वक्त हमारे साथ है, जिनकी वजह से एक पूरा कार्यक्रम बहुत ही आसानी से चल रहा है। अब मैं चाहूँगी कि नंदलाल ठाकुर जी यहाँ पर आए और अपने विचार, मन के विचार हमारे साथ बांटे। ओवर टू नंदलाल ठाकुर सर। आज जिस दिन में आप सभी को अंतर्राष्ट्रीय हिंदी दिवस की शुभकामनाएं, हम सभी जब आज हिंदी की बात करते हैं तो कहीं ना कहीं हम अपने संस्कारों और संस्कृति तक जाते हैं। हिंदी के साथ साथ संस्कृत एक ऐसा विषय है और संस्कृत हमें संस्कारों और अपनी सभ्यताओं तक पहुंचाने का एक प्रयास करती है। ऐसी संस्कृति को जानने के लिए इस कर्नाटक राज्य के बेंगलोर में स्थित यह चित्रकला परिषद और चित्रकला परिषद के एक ओजस्वी अध्यक्ष डॉक्टर बी आर शंकर जी, इस संस्था के सचिव केस अकबर जया जी और इस प्रिंट बिनाल के संयोजक श्री कृष्णा शेट्टी जी और मेरे साथी रामकृष्ण बेडाला जी, सचिव ललित कला अकादमी। इस कार्यक्रम में उपस्थित सभी कला समीक्षक, कला रसिक, पत्रकार बंधु और इस पूरी मैनेजमेंट के सभी सदस्य, श्रीमती शेट्टी जी, आप सभी का इस कार्यक्रम में आने पर मैं केंद्रीय ललित कला अकादमी की ओर से हार्दिक धन्यवाद करता हूँ। आज जब देश आजादी के 75 वर्ष मना रहा है तो उसका आजादी का अमृत महोत्सव मनाते मनाते हम लोग जब हमारा सेकंड प्रिंट बिनाल जहांगीर में शुरू हुआ था और उसके बाद जब वहां में समाप्त हुआ तो एक प्रश्न था कि क्या बिनाल को हम दिल्ली ले जाएं। अचानक बात हुई हमारे शेट्टी जी से बात करने के बाद, शेट्टी जी बिनाल को दिल्ली वापस लाना चाहिए क्या होना चाहिए। शेट्टी जी ने कहा कि क्यों ना इसको बेंगलोर में किया जाए। तो मैंने अचानक बात किया एनजेबी के जी जी से, उन्होंने कहा हमारा एक शो चल रहा है ऑलरेडी तो हम वापस नहीं दे पाएंगे आपको और गैलरी। तो शेट्टी जी ने ये स्वीकार्य तय हुए कि मेरी अपनी कोशिश रहेगी कि हम इसको सीटी पे में करें। तुरंत इन्होंने वीर शंकर जी से बात की और इन्होंने एकदम से एकाएक प्रस्ताव को स्वीकार किया और हमें 1 तारीख से गैलरी खाली बोल के दे दिया। इस सभी के लिए मैं वीर शंकर जी का बहुत बहुत धन्यवाद सर, आपने हमारे इस इवेंट को यहाँ करवाने के लिए मौका दिया। और जब इन्होंने ये मौका दिया तो हमने शेट्टी जी से बात किया, शेट्टी जी जब हम ये प्रिंट बिनाल कर रहे हैं तो क्यों ना कर्नाटक का इतना अच्छा एक इतिहास में देख रहा हूँ प्रिंट मेकर्स का,
अच्छे अच्छे प्रिंट मेकर यहाँ के, जिसमें शेट्टी जी खुद यहाँ के एक अच्छे प्रिंट मेकर हैं। तो यहाँ के प्रिंट मेकर्स और यहाँ के जो अपकमिंग प्रिंट मेकर्स हैं, क्यों ना उनके साथ में जो हमारा एक वर्कशॉप होने जा रहा था, वो उसमें इसको इसी के भी किया जाए। तो इन्होंने एकदम से बात किया, इस पर समर्थता जताई। अभी मेरा शंकर जी से ये आग्रह रहेगा कि हम इस एग्जीबिशन को 23 से अगर 30 तक बढ़ा सकें तो 23 से हम लोगों का कैंप यहाँ होने जा रहा है। और देश के, जैसा शेट्टी जी ने बताया कि देश के प्रतिष्ठित कलाकार अपने अपने राज्य से आकर यहाँ पे अपनी प्रिंट मेकिंग का जो है वो काम करेंगे। अभी हम लोग जब प्रिंट मेकिंग की बात करते हैं तो प्रिंट मेकिंग करना सीखना मुझे लगता है कि हम लोगों ने बचपन से प्रिंट मेकिंग किया है। बात वही है कि अभी इसको हम थोड़ा सा एजुकेशनल पॉइंट ऑफ व्यू से देखते हैं, लेकिन जब हम बचपन में पेपर लेके बच्चा किस तरह से अपने घर में एक जो छोटा कॉइन होता है उसको पेपर के ऊपर रखता है, नीचे रखता है और ऊपर से पेंसिल से खींचता है, तो वो भी वन काइंड ऑफ प्रिंट सब लोग देना शुरू करते हैं। और ऐसे ही जैसा शेट्टी जी ने पहले बताया कि हमारे जो पूर्वज रहे या हमारे जो जितने भी ऐसे लोग जिन्होंने मानव सभ्यता संस्कृति को आगे बढ़ाया, वो लोग किस प्रकार से प्रिंट्स लेते थे अपने हाथ से, छापा लेके जो है वो चट्टानों पर लगाते थे, गुफा में लगाते थे। हमारे घरों में आज भी, मैं शिमला से हिमाचल से हूँ, हिमालय से हूँ, वहाँ पे आजकल बर्फ गिर रही, आप समझ सकते हैं हमारे हिमालय में आज भी इस प्रकार की कुछ परंपराएं हैं। जब हम लोग अपने घरों में कोई त्यौहार आता है, कुछ होता है, तो हम लोग की माता घर में चावल के आटे में पूरा घोल के उसको हाथ लेके निशान लगाती है पूरा रसोई के अंदर, जहाँ पे हम लोग खाना बनाते हैं शुभ कर्म कार्य करने के लिए। इस प्रकार की तकनीक है, जिस तकनीक को आज इतना एडवांस किया गया है कि हम लोग अभी जो आप देख रहे हैं या जिन लोगों ने नहीं देखा वो देखेंगे कि प्रिंट मेकिंग आज किस प्रकार से एक नया माध्यम बन गया कम्युनिकेशन का। और पूरे वर्ल्ड में आज अगर हम देखें तो भारतवर्ष अपने आप को पीछे नहीं रखता हुआ इतने स्टैंडर्ड पे आ चुका है कि जो हम लोगों ने सेकंड प्रिंट बिनार का एग्जीबिशन आपके यहाँ पे कर रखा है, उससे मुझे लगता है कि कर्नाटक के जितना भी कला रसिक है, कला समीक्षक, कलाकार लोग हैं, उनको उसका बहुत फायदा होगा। अभी जब हम बात करते हैं कि वर्तमान में कला शैलियों में किस प्रकार से प्रिंट मेकिंग अपने आप को देखती है करती है, तो मुझे लगता है कि उसके लिए प्रिंट मेकिंग का फर्स्ट प्रिंट बिनाल करने के लिए अगर किसी ने प्रयास किया था, वो शेट्टी जी हमारे यहाँ पे जब इंस्टीट्यूट रहे नित्य अकेडमी में, उनका एक प्रयास था जिसको हम अब निरंतर करने का प्रयास कर रहे हैं। और हमारा कोशिश है आने वाले समय में कि आज़ादी के इस अमृत महोत्सव में हम एक ट्रिनाल करें, जो दरबार सिंह की हमारी होती थी उसको देखकर हम लोग योजना अभी शुरू होने जा रही है। और मुझे लगता है कि जिस प्रकार से अभी सर से बात हो रही थी, उनके आपके यहाँ के जो प्रिंसिपल सर से मेरा बात हो रहा था, उन्होंने भी कहा कि हम सिरेमिक के डिपार्टमेंट के साथ कि आपके साथ कुछ ऐसा कॉलोब्रेशन कर सकते हैं, तो हमने कहा कि आप प्रपोजल भेजिए, आने वाले समय में हम लोग किस प्रकार से CKP के साथ जुड़ के क्या इवेंट कर सकते हैं उसके लिए हम आपसे प्रपोजल का आमंत्रण निमंत्रण मांगते हैं। और मैं ज़्यादा ना कह रहे हो क्योंकि हम इतने दूर से सभी लोग आए हैं, वीर शंकर जी को सुनेंगे और यहाँ के जो जिस प्रकार से इन्होंने इसको किस प्रकार से आज ये इस पूरे CKP को आगे लेके जा रहे हैं, हमने कल इनका नया कैंपस भी देखा। और मुझे ये कहते हुए अतिशोक्ति नहीं है कि जिस प्रकार से ये कला क्षेत्र के लिए ये CKP इन लोगों ने एस्टेब्लिश किया है, खासकर कर्नाटक के पुराने लोगों ने, आज वीर शंकर जी के माध्यम से या सचिव अपना केस अपाल जया जी के माध्यम से, अभी आप लोगों की सभी की टीम के माध्यम से ये CKP एक बहुत उन्नति की ओर जाने वाला है, ऐसा मुझे लगता है। इन शब्दों के साथ मैं आप सभी का धन्यवाद करता हूँ। थैंक यू सर, थैंक यू सो मच। ಈಗ ಮುಖ್ಯ ಅತಿಥಿಗಳು ನಮ್ಮ ವೀರ ಶಂಕರ್ ಸರ್ ಅವರು ಮಾತನಾಡುವಂತಹ ಸಮಯ, ಅವ್ರ ಬಗ್ಗೆ ಒಂದೇ ಮಾತಿನಲ್ಲಿ ಸಂಬಂಧಿ ಸರ್ ಸ್ನೇಹಿತರೆ ಕ್ಷಮಿಸಿ, ನಾನು ಚಿತ್ರಕಲಾ ಪರಿಷತ್ ಎಷ್ಟು ಸಹಕಾರಿಯಾಗಿದೆ ನಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ದೆ, ಅದು ಎಷ್ಟು ಹೇಳಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಂಗೆ ಅವ್ರು ಹೇಳಿದ್ರು 23ನೇ ತಾರೀಕಿಂದ 30ನೇ ತಾರೀಕು ಮಾಡ್ಕೊಳ್ಳಿ ಅಂತ ಹೇಳಿ, ಎಲ್ಲ ಆಡಳಿತ ಬರೆದವರಿಗೆ ನಮ್ಮ ಲಲಿತ ಕಲಾ ಅಕಾಡೆಮಿ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಪ್ರಚಾರದಲ್ಲಿ
23ನೇ ತಾರೀಕು ಮಾತ್ರ ಅಂತಿದ್ರು ಕೂಡ 30ನೇ ತಾರೀಕುವರೆಗೂ ಈ ಪ್ರಿಂಟ್ ಬಿನಾಲೆ ವಿಸ್ತಾರ ಆಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಸಂತೋಷ ಪಡ್ತೇನೆ. ಇದ್ರ ಜೊತೆಗೆ ಇನ್ನು ಒಂದೇ ಒಂದು ವಿಷಯ ನಾನು ಹೇಳೋದು ಬರ್ತಿದ್ದೆ, ಈ ಬಿನಾಲೆ ಬಿನಾಲ್ ಬಿನಾಲ್ ಅಂದ್ರೆ ಏನು ಅಂತ ಕೆಲವೊಂದು ಪ್ರಶ್ನೆ ಇದೆ, ಅದನ್ನು ಒಂದು ಸ್ಪಷ್ಟಪಡಿಸ್ಬಿಡ್ತೀನಿ. ಅಂತಾರಾಷ್ಟ್ರೀಯ ಪ್ರದರ್ಶನಗಳ ಸಂದರ್ಭದಲ್ಲಿ ಬಿನಾಲ್ ಟ್ರಿನಾಲ್ ಅಥವಾ ಬಿನಾಲೆ ಟ್ರಿನಾಲೆ ಅನ್ನುವಂಥ ಪದಗಳಿದೆ. 3 ವರ್ಷ ಒಮ್ಮೆ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನಕ್ಕೆ ಟ್ರಿನಾಲೆ ಅಂತೀವಿ, ಟ್ರಿನಾಲ್ ಅಂತೀವಿ. ಹಾಗೆ 2 ವರ್ಷಕ್ಕೊಮ್ಮೆ ಮಾಡೋದಕ್ಕೆ ಬಿನಾಲೆ ಅಂತೀವಿ, ಬಿನಾಲ್ ಅಂತೀವಿ, ಬೈಯಾನ್ಯಲ್ ಅಂತೀವಿ. ಈ 3 ಶಬ್ದಗಳ ಬಳಕೆ ಇದೆ, ಬೈಯಾನ್ಯಲ್ ಬಿನಾಲ್ ಬಿನಾಲೆ. ನಾವು ನಮಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಬಿನಾಲೆ ಅನ್ನುವಂಥ ಪದವನ್ನ ಪಡ್ಕೊಂಡಿದ್ದೇವೆ. ಈ ವರ್ಷ ಇಲ್ಲಾಗಿದೆ, ಮುಂದೆ ಇನ್ನೆರಡು ವರ್ಷದ ನಂತರ ಮತ್ತೆ ಕೇಂದ್ರದಲ್ಲಿ ಕಲಾ ಅಕಾಡೆಮಿ ಇದೆಲ್ಲ ಆಗಬೇಕು ಅನ್ನುವಂಥ ವಿಚಾರವನ್ನ ಮಾಡ್ಬಿಟ್ಟು ಅದು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸಿ ಕೆ ಪಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಒಂದೇ ಒಂದು ಮಾತಲ್ಲಿ ಬಿ ಎಸ್ ಶಂಕರ್ ಸರ್ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಅತ್ಯಂತ ಸಜ್ಜನರು. ಅವರು ರಾಜಕಾರಣದಲ್ಲಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ವಿರೋಧ ಪಕ್ಷದವರು ಅವ್ರು ಏನಾದರೂ ಹೇಳಬೇಕು ಅಂದರೆ ಅತ್ಯಂತ ಸಜ್ಜನಿಕೆಯಿಂದ, ಮೃದು ಮಾತಿನಿಂದ, ಬೆಣ್ಣೆಯ ಮಾತುಗಳಿಂದ ಅವ್ರಿಗೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಎದುರುಗಡೆ ವ್ಯಕ್ತಿಗೆ ಅವಮಾನ ಆಗಿ ಅವ್ರ ತಲೆ ತಗ್ಗಿಸ್ಬೇಕು, ಆದರೆ ಯಾವ ಮಾತುಗಳಿಂದ ನೀವು ಅವರಿಗೆ ಅವರ ತಪ್ಪನ್ನು ಅರಿವು ಮಾಡಿಸ್ತೀರಿ? ಅತ್ಯಂತ ಸೌಜನ್ಯದಿಂದ, ಅತ್ಯಂತ ಅರ್ಥಪೂರ್ಣವಾದಂತಹ ಮಾತುಗಳಿಂದ. ಇದೇ ಒಂದು ಪ್ರೀತಿಯ ಮಾತು, ಸರಳತೆ, ಸಜ್ಜನಿಕೆ ಮತ್ತು ಗೌರವ ಅವ್ರು ನಡ್ಕೊಂಡು ಬರೋದಾಗಲಿ, ಒಂದು ಕಡೆ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳೋದಾಗಲಿ, ಒಂದು ಮಾತಾಡೋದ್ರಾಗಲಿ, ಇದು ಇವರಿಂದ ನಾವು ಎಲ್ಲ ಕಲಿಬೇಕಾದದ್ದು. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರು, ಡೌನ್ ಟು ಅರ್ತ್ ಆಗಿರು, ನಿನ್ನ ನಡವಳಿಕೆ, ಮಾತು, ನಿನ್ನ ಬಿಹೇವಿಯರು, ನೀ ದೊಡ್ಡ ಮನೆಗೆ ಹೋದಾಗ ನೀನು ಯಾವ ರೀತಿ ನಡ್ಕೋತೀಯ, ಇದೆಲ್ಲವನ್ನು ನೀವು ಏನಾದರೂ ಕಲ್ತ್ಕೋಬೇಕು ಅಂತ ಇದ್ರೆ ದಯಮಾಡಿ ಬಿ ಎಸ್ ಶಂಕರ್ ಸರ್ ನೋಡಿ. ನಾನಂತೂ ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರನ್ನ ನಾನು ಅನುಸರಿಸ್ತೇನೆ. ಧನ್ಯವಾದ. ಬನ್ನಿ ಸರ್, ಅವ್ರ ಮಾತನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. At the outset, I should thank the Central Lalitha Kala Academy and its Vice Chairman, its Secretary, and especially my student days friend, Mr. Krishna Shetty, for having chosen Karnataka Chitra Kala Parishad as the venue for this Biennale of printmaking. Myself and Krishna Shetty, we know each other from 70s, and it is more than 4 decades old our friendship. So most of the time we have, especially I have, exploited his friendship, which you have to have some exhibitions. And when we built our new campus and we wanted to throw open our galleries for artists to have their show and workshop, we couldn't think of any second artist, but we chose Krishna Shetty. He is the first person to have his exhibition there. We have conducted some workshops also, but unfortunately the COVID Omicron is coming in the way of our activities for last 2 years. It is so in the entire world, Chitrakala Parishad can't be an exemption from this onslaught of health issues. And naturally the people are scared, and there are many standard operating procedures laid down by the government and many restrictions. Weekend lockdowns are also again on in Karnataka from the this week. So there are many issues, there are many challenges. One thing I should say, I do not know whether Krishna Shetty has given that much of attention and time to have his own exhibitions exhibited in Ikeniga. This I am seeing him for last 1 week to 10 days here. From morning to night he was spending his time here. And also the staff of the Lalitha Academy which came here. Last 1 week I was seeing them, and it was really appreciable that they were working from morning to night here. They were almost camping here. There are many issues of restrictions, movement restrictions were there, hotels and establishments were closed. In spite of it, along with our staff, the Lalitha Academy was also putting their best to see that if this exhibition is liked by artists and it has become one of the best exhibitions Chitrakala Parishad has ever hosted, thanks to Lalitha Academy, thanks to Krishna Shetty, thanks to the staff of Lalitha Academy, and thanks to our own staff for having full effectiveness of this exhibition. I request Bhavani and other faculty members who are here, whatever may be the restrictions, the college might be closed for various reasons, but if you follow the many guidelines that are there for
he having this pandemic, you can wear mask, you can keep physical distance, and students have to come here. I request Bhavani and other faculty members and see that all our students should come here and visit this exhibition, and also you should take a sort of a practical examination, you should give them, and they should give their opinion to the college. Within, you give them still, since the Thakurji was expecting us to extend this exhibition up to 30th, we had committed to Times of India people for their festival, but I don't think they will be in a position to hold it because there are some serious issues in Ahmedabad and Delhi. More restrictions are there in both the places. They want to have it simultaneously launched in Delhi, Mumbai, Ahmedabad and Bangalore. Still they have not yet confirmed. Whatever may be the issue, but we will somehow manage, even if they commit to come, then we will manage it. It will be extended up to 30th. Whichever the commitment we have made earlier to various artists, we will see that the dates are readjusted and we will see that that is exhibited. For having the total benefit of this exhibition, I want the faculty members and Chitrakala Parishad, Appajay and others to see that all the gallery people in Bangalore visit this, and all the people who are in the hospitality industry, they visit this, and all the see that all the students of the other fine arts colleges in Bangalore visit this, and also the new colleges which have been started by the many engineering colleges, there are new branches they have opened in fine arts. See that all the people, including Srishti or other education who are there in they are imparting this fine arts education, they should come and see this, because I don't think that this will happen in another one decade in Bangalore, right? Krishna Shetty was very humble in saying that another 2 years it may not happen. Academy, seeing the situation and challenges and the amount of money that Oil Academy have spent to transport these art works to see that they are exhibited here, lot of money it has been spent, lot of money it has been. Since it is they are supported by Government of India, it is possible. Otherwise, any other private institution will not be able to spend that much of money to see that such exhibition is put in a place. So this is once in a decade, at least once in a decade. This Biennale is a Biennale or Biennale, whatever. If this was our dream, one of our dreams to have a Biennale, since we were very curious to bring this Kochi Biennale, which is happening there, to Karnataka. At least we had some meetings to see that some exhibition, someday it will happen in Bangalore. Somehow I wanted to see that Chitrakala Parishad becomes a venue for any one of the Biennale. I thank the Academy and the Krishna Shetty, sir, at least this Biennale name has appeared in Chitrakala Parishad, even if it is printmaking, one of the best forms of art, I am told. Since I am a layman as far as the art is concerned, my personal opinion is one has to be either expert as a layman to see that one, the whatever endeavor you make, that becomes a successful. As far as the art is concerned, I am a layman, but the way this has been organized, the way the effort that has gone behind all this, preparing these works, I salute all those artists and all those artists from different countries, 14 countries, they have participated, I am told. I thank all of them having given that much of time to this form of art, and they have produced one of the best works, that is the opinion of the experts. And I can say that Bangalore is fortunate to have this exhibition. Though this pandemic is there, restrictions are there, these are all the challenges we have to face in life. It is not an obstacle, it is a challenge. We have to overcome these challenges, and we have to maintain whatever the restrictions are there. Wearing a mask, sanitizing ourselves, keeping a physical distance, these are the only three requirements to face this pandemic. We need not unnecessarily very much bother or worry about these restrictions, and still we can go ahead and have a successful exhibition, that is my opinion. And once again I thank Thakurji, Vedalaji, and especially my dear friend Mr. Krishna Shetty, and especially the Dalit Kala Academy for having chosen Chitrakala Parishad as the venue. After a long time, all our galleries has been occupied by it. First time. These 5 galleries here, 7 galleries there, and also the open space here, all the 13-14 places which are available in Chitrakala Parishad. First time one exhibition is occupying all these places. This is first of its kind. So it's a great opportunity for all the art lovers, art students and collectors, and all those who are interested in fine arts. So once again, thank you whomsoever is there, all of those.
those people who are responsible for this exhibition. I personally feel that Bangalore should take advantage of this and see this and encourage this, so that all the efforts that has gone behind all these exhibitions will become very useful, fruitful, and very, it will be, as far as Chitrakala Parishad is concerned, it will be memorable. I want the college to see that this, all these things are videographed, kept in our library, and make it possible for all our students, if they are not able to come here physically, at least they should see the exhibition through videos also. Chitrakala Parishad Fine Arts College, both day and evening college, to, should take the maximum advantage of this exhibition. Once again, I thank the Lalit Kala Academy, Krishna Shetty, and all the artists for having participated. Once again, I am again personally thankful to you for having chosen Chitrakala Parishad as the venue. Thank you. Thank you, sir. One beautiful idea. Yaar physically bandu nodakagilla avanna na video maadi idadu idi idi deshakke navu idanna torisabodu idi deshakke antarashtriya bere bere deshagalige navu idanna torisabodu. It is such a beautiful idea given by B.R. Shankar sir. Thank you so much. Now it is my duty and very pleasure ee dinada atithigalige ondu sanna gaurava sammanavanna needi avanna gaurisabodu. Ee nanu Ananda ji se anurodh karungi ki hamare chief guest B.R. Shankar ji ko एक छोटा सा गिफ्ट जो हमारी तरफ से यानी हमारी ललित कला एकेडमी की तरफ से देकर उन्हें सम्मान करें. बी एस शंकर जी को नंदलाल ठाकुर जी जो हमारे वाइस चेयरमैन हैं ललित कला एकेडमी के एवं ईशॉ एक छोटा सा तोहफा जो जाके चेक करेंगे एग्जिबिट करेंगे छोटा होते भी बहुत ही खूबसूरत है इसको उनको देखकर सम्मानित कर रहे हैं और भी हमारे साथ हैं अपा जय सर उनको भी मैं चाहूँगी कि नंदलाल जी उनका आदरण करके इस छोटे से गिफ्ट को भेंट करें ललित कला एकेडमी से थैंक यू नम बी एल शंकर सरवर नम अतिथि कर्नाटक के बंद अतिथि अरे गौरव सम्मान बी एल शंकर सरवर नेरवे मोदी के कार्यक्रम संयोजक श्रीता कृष्ण शेट्टी नवेल प्रीत गौरव समर्पण बी एल शंकर सरवर कृष्ण सरवर के आत्मीय स्नेहितर धन्यवाद नम अतिथि नम कर्नाटक के बंद नम अतिथि नंदलाल ठाकुर जी जो वाइस चेयरमैन है ललित कला अकाडमी के और आगे चलकर डॉक्टर रामकृष्ण वेदाला जी बहुत ही सज्जन है उनको भी लेने हम चाहते हैं कि आप हमारे गेस्ट हैं सर जब आप कर्नाटक आए हुए हैं तो हमारा कर्तव्य है मैं बहुत खुशी है सो कैन वी जस्ट हैव एन ग्रुप फोटो विद ऑल गेस्ट दैट वुड बी वेरी नाइस उनके लिए हम अंग वस्त्र गिफ्ट के रूप में दे रहे हैं तो प्लीज श्रीधर मूर्ति सर प्लीज हाँ आइए सर श्रीधर मूर्ति सर कलेश धारेश्वर सर कलेश धारेश्वर सर नहीं है हाँ ठीक है रॉयल प्रिंस है सर आइए गणेश धारेश्वर जी सदैव बरबे बहुत बहुत हेल्प समय ज्योति ज्योतिर्मय दलपति दयमणि बनी सर प्लीज इवेल सहकार यशस्वी अनिल कुमार गोविंदप्पा इधरल हाँ बर्ता सोमेश स्वामीजी सोमेश स्वामीजी जन नानेलू हेनी श्रीधर मूर्ति मंजुनाथ कलेजल कलेज धारेश्वर रॉयल क्रिस ज्योतिर्मय दलपति अनिल कुमार गोविंदप्पा सोमेश स्वामी थैंक यू सर क्रिस हैज नॉट सी आई डिडंट सी हिम कमिंग ऑन स्टेज सर प्लीज प्लीज जॉइन अस हैज कम
Thank you, sir. Thank you so much. ಹಲವಾರು ವರ್ಷಗಳಿಂದ ಕಲಾ ಬೆಳವಣಿಗೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. 2022ರಲ್ಲಿ ಅಂತಾರಾಷ್ಟ್ರೀಯ ಗ್ರಾಫಿಕ್ ಪ್ರಿ ಪ್ರದರ್ಶನ ರಾಜ್ಯದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸಹಯೋಗದಿಂದ ಆಯೋಜಿಸಲು ಆಯ್ಕೆ ಮಾಡಿದ್ದಕ್ಕಾಗಿ ಲಲಿತಕಲಾ ಅಕಾಡೆಮಿ ಕೇಂದ್ರ ಸರ್ಕಾರ ಇವರಿಗೆ ನಾನು ಅಭಿನಂದನೆ ತಿಳಿಸುತ್ತೇನೆ. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಎಲ್ಲ ಕಲಾ ಚಟುವಟಿಕೆಗಳಿಗೆ ಸ್ಫೂರ್ತಿದಾಯಕರಾಗಿರುವ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಲ್ ಶಂಕರ್ ಇವರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪ್ರಿಂಟ್ ಬೆನಾಲಿ 22 ಕಾರ್ಯಕ್ರಮದ ಆಯೋಜನೆಗೆ ಸಂಪೂರ್ಣ ಸಹಕಾರ ನೀಡಿದ್ದು ಎಲ್ಲ ಸದಸ್ಯರುಗಳು ವಂದನೆ ಅರ್ಪಿಸುತ್ತೇನೆ. ಕೇಂದ್ರ ಸರ್ಕಾರದ ಲಲಿತ ಕಲಾ ಅಕಾಡೆಮಿಯ ಉಪಾಧ್ಯಕ್ಷರಾದ ಶ್ರೀ ನಂದಲಾಲ್ ಕಾಲು ಮತ್ತು ಕಾರ್ಯದರ್ಶಿಗಳಾದ ರಾಮಕೃಷ್ಣ ವೇದಾಲ್ ಮತ್ತು ಮುತುವರ್ಜಿ ವಹಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿ ಶ್ರದ್ಧೆ ತಂದಿರುವುದು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಹೆಸರಾದ ಕಲಾವಿದರಾದ ಶ್ರೀ ಕೃಷ್ಣ ಶೆಟ್ಟಿ ಇವರಿಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸಹಯೋಗದಿಂದ ಕಾರ್ಯಕ್ರಮಕ್ಕೆ ಆಯೋಜನೆ ನೀಡಿದ ಎಲ್ಲ ಸಿದ್ಧತೆಗಳಿಗೂ ನಮ್ಮನ್ನು ತೊಡಗಿಸಿಕೊಂಡು ಕಾರ್ಯಕ್ರಮದಲ್ಲಿ ಆಯೋಜನೆಗೆ ಕಾರ್ಯಕರ್ತರಾಗಿದ್ದಾರೆ ಇವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಇಲ್ಲಿಗೆ ಆಗಮಿಸಿರುವ ಎಲ್ಲ ಕಲಾವಿದರಿಗೂ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಸಾರಿ, ನಮ್ಮ ಅಕಾಡೆಮಿಯ ಅನೇಕ ಕಾರ್ಯಕರ್ತರು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಉದಾಹರಣೆಗೆ ಡಾಕ್ಟರ್ ಬಿಪಿನ್ ಮಾರ್ತಾ ಫ್ರಮ್ ಕೋಲ್ಕತ್ತಾ, ಅವರು ಪ್ರಮೋದ್ ಬರ್ಮಾ, ಅವರು ಸಾರಿ ಬಿಪಿನ್ ಬಿಹಾರಿ ಮಾರ್ತಾ ಫ್ರಮ್ ಕೋಲ್ಕತ್ತಾ, ಈಸ್ ದಿ ಅವರ್ ರೀಜನಲ್ ಸೆಕ್ರೆಟರಿ ಆಫ್ ದಲಿತ್ ಕಲಾ ಅಕಾಡೆಮಿ, ಮಿಸ್ಟರ್ ಸೆಂಥಿಲ್ ಕುಮಾರ್ ಫ್ರಮ್ ಚೆನ್ನೈ, ಪ್ರಮೋದ್ ಬರ್ವಾ ಈಸ್ ಎ ವೆಲ್ ನೋನ್ ಪ್ರಿಂಟ್ ಮೇಕರ್ ಫ್ರಮ್ ಲಕ್ನೋ, ಸುರೇಶ್ ಕುಮಾರ್ ಫ್ರಮ್ ಚೆನ್ನೈ, ವರದರಾಜನ್ ಫ್ರಮ್ ಚೆನ್ನೈ, ಇ ಗೋಪಿನಾಥ್ ಫ್ರಮ್ ಚೆನ್ನೈ, ಅಂಡ್ ಆಲ್ ದಿ ಸ್ಟಾಫ್ ಆಫ್ ದಲಿತ್ ಕಲಾ ಅಕಾಡೆಮಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈಗ ಎಲ್ಲರಿಗೂ ನಾವೆಲ್ಲ ಒಳಗಡೆ ಹೋಗ್ತೀವಿ, ಅಲ್ಲಿ ಇನಾಗ್ರೇಷನ್ ಆಗುತ್ತೆ. ಕಲಾವಿದರ ಕಲಾ ಪ್ರದರ್ಶನ. ಈ ಕಲಾ ಪ್ರದರ್ಶನದಲ್ಲಿ ಸುಮಾರು 30 ಜನ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಸ್ಪರ್ಧೆ ಕಳಿಸಿದ್ರಲ್ಲಿ ಕೆಲವು ವರ್ಕ್ಗಳನ್ನು ಮಾತ್ರ ನಾವಿಲ್ಲಿ ಆಯ್ಕೆ ಮಾಡಿದ್ದೀವಿ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ಆ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆದವರು ವರ್ಕ್ಸ್ ಮಾತ್ರ ಇಲ್ಲಿ, ಹಾಗಾಗಿ ಇದೊಂಥರ ಸೆಲೆಕ್ಟೆಡ್ ವರ್ಕ್ಸ್ ಅಂತ ಹೇಳಿದ್ರೆ ತಪ್ಪಾಗಿದೆ. ಭಾಸ್ಕರ್ ಹೆಡ್ಡೆ ಅಂತ ಭಾರತದ ಒಬ್ಬ ಕಲಾವಿದರಿಗೆ, ಭಾರತದ 141 ಕಲಾವಿದರನ್ನ ಈ ಸ್ಪರ್ಧೆಗೋಸ್ಕರ ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ 12 ಜನಕ್ಕೆ ಪ್ರಶಸ್ತಿ ಕೊಟ್ಟಿದ್ದೀವಿ. 12 ಜನದಲ್ಲಿ 5 ಜನಕ್ಕೆ 2 ಲಕ್ಷ ರೂಪಾಯಿಯ ಒಂದು ಅವಾರ್ಡ್, ಬಿನಾಲೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಇನ್ನು 12 ಜನಕ್ಕೆ ನಾವು ಆನರಬಲ್ ಮೆನ್ಷನ್ ಅಂತ ಕೊಡ್ತಾ ಇದ್ದೀವಿ. ಒಟ್ಟು 17 ಜನಕ್ಕೆ ಈ ಸ್ಪರ್ಧೆಯಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕದವರು, ಚಿತ್ರಕಲಾ ಪರಿಷತ್ನವರು ಕೂಡ ಕೆಲವು ಇದ್ದಾರೆ ಅನ್ನೋದು ಸಂತೋಷ. ಇದು ಚಂದ್ರಶೇಖರ ವಾಗ್ಮೋರೆ ಅಂತ ಮಹಾರಾಷ್ಟ್ರದ ಕಲಾವಿದರು, ಇದು ವುಡ್ ಕಟ್ನಲ್ಲಿ ಮಾಡಿರೋದು. ಒಂದೊಂದು ಕಲರನ್ನು ಸೆಪ್ರೇಟ್, ನಮ್ಮ ಆಫ್ಸೈಟಲ್ಲಿ ಹ್ಯಾಂಗೆ ಮಾಡ್ತಾರೆ ಆ ರೀತಿ ಒಂದೊಂದು ಕಲರನ್ನು ಸೆಪ್ರೇಟಾಗಿ ಪ್ರಿಂಟ್ ಮಾಡಿ ಇದು ಮಾಡಿದ್ದಾರೆ. ಇವರಿಗೆ ಅಂತಾರಾಷ್ಟ್ರೀಯ ಈ ವಿನಾಲಯ ಪ್ರಶಸ್ತಿ ಬಂದಿದೆ. 5 ಜನ ಕಲಾವಿದರಿಗೆ 2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಇವರು ವುಡ್ ಕಟ್ ಮಾಧ್ಯಮದ ಕೃತಿ, ವುಡ್ ಕಟ್. ಇದು ಕೂಡ
ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಪಡೆದಂತ ಕೃತಿ ಇದು ಕೂಡ ಉಡ್ಕಟ್ಟು ಹೇಗೆ ಒಂದು ಆಯಿಲ್ ಕಲರ್ನ ಹಾಗೆ ಕಾಣ್ತಾ ಇದೆ ನೋಡಿ ಅದು ಒಂದು ಉಡ್ಕಟ್ಟಿನಲ್ಲಿ ಈ ಬಗ್ಗೆ ಎಫೆಕ್ಟ್ ಅನ್ನು ತರಬಹುದು ಅಂತ ತೋರಿಸಿದ್ದಾರೆ ಬಾಂಗ್ಲಾದೇಶದ ಕಲಾವಿದರ ಕೃತಿ ಬಾಂಗ್ಲಾದೇಶದ ಕಲಾವಿದರು ಅವರಿಗೆ ಈ ಪ್ರಶಸ್ತಿ ಬಂದಿದೆ